Yo everyone, welcome back to my YouTube channel. Ella CET vidyarthigalige namma channel ge swagata suswagata. Nimdu mock qualification result prakatada nantara nimdu adhe rithi nimdu cut off kuda bittidare nimdu mock qualification ondo adanna nodi nange seriously shock aitu yenaitu yen bagge idru bagge complete maithana tiliskodtene channel ge subscribe alla subscribe agabodu video ishtadare like madabodu illi yanake ingaitu andre illi vidyarthigala neevu gamanaliskobodu ಆಲ್ ರೌಂಡ್ ಅರೌಂಡ್ ನಿಮಗೆ ಎಲ್ಲ ಕಾಲೇಜಸ್ದು ಬಿಟ್ಟಿದ್ದಾರೆ. ಎನಿ ಟಾಪ್ ಕಾಲೇಜಸ್ ಕೂಡ ನೀವು ಪ್ರಿಫರೆನ್ಸ್ ತಗೊಂಡ್ರೆ ನೋಡ್ಬೋದು. ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಬ್ರ್ಯಾಂಚ್, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಬ್ರ್ಯಾಂಚ್ ಸೀರಿಯಸ್ಲಿ ಇದು ಬಂದುಬಿಟ್ಟು ಕಟ್ ಆಫ್ ಬಂದುಬಿಟ್ಟು ಅರೌಂಡ್ ಅಪ್ ಟು 1 ಲಕ್ಷ, 1.5 ಲಕ್ಷ ಅಲ್ಲಿವರೆಗೂ ನಿಮಗೆ ಕಟ್ ಆಫ್ ಆಗುತ್ತೆ. ಯಾವುದೇ ಟಾಪ್ ಕಾಲೇಜಸ್ ತಗೊಂಡ್ರೆ ನೀವು ಕೂಡ ಮೆಕ್ಯಾನಿಕಲ್ ಸಿವಿಲ್ಲು ಫುಲ್ಲು ಲಾಸ್ಟ್ ಆಫ್ ಡಿಮ್ಯಾಂಡ್, ಡಿಮ್ಯಾಂಡೇ ಇಲ್ಲ ಹಂಗಾಗೋಗಿದೆ. ಈ ವರ್ಷ ಸಾಕಷ್ಟು ಸೀಟ್ಗಳು ಕೂಡ ಮೆಕ್ಯಾನಿಕಲ್ ಸಿವಿಲ್ ಬ್ರ್ಯಾಂಚ್ಗೆ ಉಳಿತಾ ಹೋಗ್ತವೆ. ಅದ್ರ ಬಗ್ಗೆ ಡೌಟ್ ಇಲ್ಲ, ಯಾಕಂದರೆ ನೀವು ಕಟ್ ಆಫ್ ನೋಡ್ಬೋದು. ಫುಲ್ಲು ಹೆವಿ ಡಿಮ್ಯಾಂಡ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಅನ್ಬೋದು. ನೀವು ನೋಡ್ಬೋದು ಹೆವಿ ಅಂದರೆ ಹೆವಿ ಡಿಮ್ಯಾಂಡ್ ಕಂಪ್ಯೂಟರ್ ಸೈನ್ಸ್ IAS ಆಗಿರ್ಬೋದು. ನಂತರ ನೆಕ್ಸ್ಟ್ ಬರೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಆಮೇಲೆ ಎಲೆಕ್ಟ್ರಿಕಲ್ಸ್ ಬರುತ್ತೆ ಬ್ರಾಂಚು ಡಿಮ್ಯಾಂಡ್ ಇರೋದು. ಮೆಕ್ಯಾನಿಕಲ್ ಅದೇ ರೀತಿ ಸಿವಿಲ್ ಬ್ರ್ಯಾಂಚ್ ಫುಲ್ಲು ಉಂಡೋಯಿತು, ಫುಲ್ಲು ಅಂದರೆ ಡೌನ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಗೊತ್ತಿರೋ ಹಾಗೆ ಗ್ರೋಯಿಂಗ್ ಆಫ್ IT ಇಂಡಸ್ಟ್ರಿ. ಈಗಿನ ಇದರಲ್ಲಿ IT ಇಂಡಸ್ಟ್ರಿಗೆ ಎಲ್ಲ ಡಿಮ್ಯಾಂಡ್ ಇದೆ. ಮೆಕ್ಯಾನಿಕಲ್ ಸಿವಿಲ್ ಬ್ರ್ಯಾಂಚರು ಕೂಡ ಸಹ ಕೋರ್ಸ್ ಮೂಲಕವೂ ಅದೇ ರೀತಿ ಲರ್ನಿಂಗ್ ಮಾಡೋದ್ರ ಮೂಲಕವೂ IT ಇಂಡಸ್ಟ್ರಿಗೆ ಹೋಗ್ತಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ IT ಇಂಡಸ್ಟ್ರಿ ಅದೇ ರೀತಿ ಸಾಫ್ಟ್ವೇರ್ ಫೀಲ್ಡ್ಗೆ ಬರ್ತಾ ಇದ್ದಾರೆ, ಅವರು ಕೋರ್ಸ್ ಮಾಡಿಕೊಂಡು. ಇಲ್ಲಿ ಸಾಕಷ್ಟು ಕಾಲೇಜ್ ಸೀಟ್ಗಳು ಕೂಡ ಖಾಲಿ ಇದ್ದಾವೆ. ಇಲ್ಲಿ ನೀವು ನಿಮ್ಮ ಸೀಟನ್ನು ಅನಾಲಿಸಿಸ್ ಮಾಡಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಬಂದಿದೆ ಅಂತ, ಅದೇ ರೀತಿ ನೀವು ಕಟ್ ಆಫ್ ಕೂಡ ನೋಡ್ಬೋದು. ನಿಮಗೆ ಯಾವ ರೀಜನ್ ಇಷ್ಟ ಆಗುತ್ತೆ, ಅದರ ಯಾವ ಕಾಲೇಜಸ್ನ ನೀವು ಇಷ್ಟಪಟ್ಟಿದ್ದೀರಾ, ಅಥವಾ ಯಾವ ರೀಸನ್ನು. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಲ್ಲಿ ಓದಬೇಕು ಅಂತಂದಿರಂದರೆ ಬೆಂಗಳೂರು ಕಾಲೇಜಸ್ ಲಿಸ್ಟ್ ಇರುತ್ತೆ, ಇಲ್ಲಿ ಆ ಲಿಸ್ಟ್ ನೋಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಯಾವುದು ಸಿಗ್ಬೋದು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಇದು ಮೈಸೂರು, ಅದೇ ರೀತಿ ಹುಬ್ಬಳ್ಳಿ, ಬೆಳಗಾವಿ, ಯಾವುದೇ ರೀಜನಲ್ಲಿ ನೀವು ನಿಮ್ಮ ಕಾಲೇಜಸ್ ಬೇಕಂತ ಚೂಸ್ ಮಾಡಬೇಕಂದ್ರೆ ಆ ರೀಸನ್ದು ಆ ಹತ್ತಿರ ಇರೋ ಕಾಲೇಜ್ಗಳದ್ದ ಕಟ್ ಆಫ್ ನೋಡಿದ್ರೆ ನಿಮಗೆ ಜಸ್ಟ್ ಐಡಿಯಾ ಬರುತ್ತೆ, ಓ ನಿಮಗೆ ಈ ಕಾಲೇಜ್ ಸಿಗ್ಬೋದಾ ಅಂತ. ಒಟ್ಟಾರೆ ಮೆಕ್ಯಾನಿಕಲ್ ಸಿವಿಲ್ ನಿಮಗೆ ಯಾವುದೇ ಜಿಲ್ಲೆ ಯಾವುದೇ ಕಾಲೇಜಸ್ಸು ಕೂಡ ನಿಮಗೆ ಸಿಗ್ತಾ ಇದೆ, ಡಿಮ್ಯಾಂಡ್ ಕಡಿಮೆ ಆಗಿರೋ ಕಾರಣ. ನೀವು ಕೇಳ್ಬೋದು ಮೆಕ್ಯಾನಿಕಲ್ ಸಿವಿಲ್ ಮಾಡೋದು ವೇಸ್ಟ್ ಏನೂ ಇದಿಲ್ವಾ ಅಂತಲ್ಲ, ವೇಸ್ಟು ಅಂತೇನಿಲ್ಲ. ಬಟ್ ಗ್ರೋವಿಂಗ್ ಕಡಿಮೆ ಇದೆ ನಿಮ್ಮದು IT ಇಂಡಸ್ಟ್ರಿ ಸಾಫ್ಟ್ವೇರ್ ಬಿಟ್ಟರೆ ಹಾರ್ಡ್ವೇರ್ ಫೀಲ್ಡಲ್ಲಿ ಗ್ರೋವಿಂಗ್ ಕಡಿಮೆ ಇದೆ. ಇನ್ ಕೇಸ್ ಮೆಕ್ಯಾನಿಕಲ್ ಸಿವಿಲ್ ಮಾಡಿದ್ರು ಕೂಡ ಅವರು ಕೋರ್ಸ್ ಏನಾದರೂ ಮಾಡಿ ಅದೇ ರೀತಿ ಆಲ್ಟರ್ನೇಟಿವ್ ಏನಾದರೂ ಮಾಡಿ ಅವರು IT ಫೀಲ್ಡ್ಗೆ ಬರ್ತಾರೆ. ಇಲ್ಲಿ ಸೀರಿಯಸ್ಲಿ ಗ್ರೋವಿಂಗ್ ಕಷ್ಟ, ಸ್ಯಾಲ್ರಿ ಇನ್ಕ್ರೀಸ್ ಆಗೋದು ಕೂಡ ಕಷ್ಟ ಇದೆ ಹಾರ್ಡ್ವೇರಲ್ಲಿ. ಅದು ಪ್ರೆಸೆಂಟು, ಫ್ಯೂಚರಲ್ಲಿ ಕೂಡ IT ಇಂಡಸ್ಟ್ರಿ ಕೂಡ ಕೊಲಾಪ್ಸ್ ಆಗ್ಬೋದು ಹೇಳೋಕ್ಕಾಗೋದಿಲ್ಲ. ಬಟ್ ಫ್ಯೂಚರಲ್ಲಿ ಪ್ರೆಸೆಂಟಲ್ಲಿ IT ಇಂಡಸ್ಟ್ರಿ ಬಂದುಬಿಟ್ಟು ಟಾಪಲ್ಲಿದೆ, ನೀವು ಅನಾಲಿಸಿಸ್ ಮಾಡ್ಬೋದು. ಈ ರೀತಿ ನಿಮ್ಮ ಕಟ್ ಆಫ್ ಅನಾಲಿಸಿಸ್ ಮಾಡಿ ಅಲ್ಲಿ ನಿಮಗೊಂದು ಐಡಿಯಾ ಬರುತ್ತೆ. ಇಲ್ಲಿ ಸಾಕಷ್ಟು ಇದೆ, ಅಷ್ಟೇ ಡೌಟ್ ಇರುತ್ತೆ. ನಮ್ಮದು ಕ್ಯಾಟಗರಿ ಸರ್ಟಿಫಿಕೇಟ್ ಇದೆ, ಅದೇ ರೀತಿ GM ಅಂತ ಯಾಕೆ ಬರುತ್ತೆ ಅಂತ ಇಲ್ಲಿ ನೀವು ಅನಾಲಿಸಿಸ್ ಮಾಡ್ಬೋದು. ಇಲ್ಲಿ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಜನರಲ್ ಮೆರಿಟ್, GM ಅಂದರೆ ಜನರಲ್ ಮೆರಿಟ್ ಅಂಡರ್ ಬರ್ತೀರಾ. GMR ನಿಮ್ಮದು ರೂರಲ್ ಇದ್ದರೆ GMR ಬರುತ್ತೆ, ನಿಮ್ಮದು ಕನ್ನಡ ಮೀಡಿಯಂ ಇದ್ದರೆ GMK ಬರುತ್ತೆ. ಮತ್ತು ನಿಮ್ಮ ಕ್ಯಾಟಗರಿ ಸೀಟಲ್ಲಿ ಕೂಡ ಫಾರ್ ಎಕ್ಸಾಂಪಲ್ 3A 3A G ಅಂದರೆ 3A ಜನರಲ್ ಬರ್ತೀರಾ. ನಿಮ್ಮದು ಇನ್ ಕೇಸ್ ಕನ್ನಡ ಮೀಡಿಯಂ ಇದ್ದರೆ 3A K, ಇನ್ ಕೇಸ್ ನಿಮ್ಮದು ರೂರಲ್ ಇದ್ದರೆ 3A R ಅಂತ ಬರುತ್ತೆ. ಇದು ನಿಮ್ಮ ಕ್ಯಾಟಗರಿ ಸೀಟ್ ಆಗಿರುತ್ತೆ. ಇಲ್ಲಿ ಗಮನಿಟ್ಟು ಕೇಳಿ, ಎಲ್ಲ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಅಂಡರ್ ಬರ್ತೀರಾ. SNQ ಕೂಡ ಯಾರ್ಯಾರ್ದು ಇನ್ಕಮ್ ಕಡಿಮೆ ಇದೆ ಎಲ್ಲ ವಿದ್ಯಾರ್ಥಿಗಳು SNQ ಸೀಟ್ಗೆ ಎಲಿಜಿಬಿಲಿಟಿ ಇರ್ತೀರ, ಅವ್ರು ನೋಡಬೇಕಾಗುತ್ತೆ. ನಿಮ್ಮ ಜನರಲ್ ಮೆರಿಟ್ ಸೀಟ್ ಆದರೂ ಕೂಡ ಒಂದೇ ನಿಮಗೆ, ಅದೇ ರೀತಿ ಕ್ಯಾಟಗರಿ ಸೀಟ್ ಆದರೂ ಕೂಡ ನಿಮಗೆ ಒಂದೇ ಆಗಿರುತ್ತೆ. ನಿಮಗೆ ಕ್ಯಾಟಗರಿ ವೈಸ್ ನಿಮಗೆ ಫೀಸ್ ಎಷ್ಟು ಕಟ್ಟಬೇಕು ಅಂತ ನಿಮಗೆ ಫೀಸ್ ಸ್ಟ್ರಕ್ಚರ್ನ ಬಿಟ್ಟಿದ್ದಾರೆ, ಅದೇ ಅನುಗುಣವಾಗಿ ನಿಮಗೆ ಫೀಸನ್ನು ಕೂಡ ನೀವು ಕಟ್ಟಬೇಕಾಗುತ್ತೆ ಅಂತೇಳಿ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ. ಜಸ್ಟ್ ನೋಡಿದ್ರೆ ನಿಮಗೆ ಅಷ್ಟು ಅನಾಲಿಸಿಸ್ ಬರುತ್ತೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿ ಸೀಟ್ಗಳು ನಿಮಗೆ ಈ ಥರ ಬ್ಲ್ಯಾಂಕ್ ಬ್ಲ್ಯಾಂಕ್ ಇದ್ದಾವೆ ಅಂದರೆ ಆ ಸೀಟ್ಗಳು ಇನ್ನೂ ಕೂಡ ಫಿಲ್ ಆಗಿಲ್ಲ ಅಂತ ಅರ್ಥ. ಯಾಕಂದರೆ ಲಾಟ್ಸ್ ಆಫ್ ಡಿಮ್ಯಾಂಡ್ ಇಲ್ಲದಿರೋ ಕಾರಣ ಆ ಕಾಲೇಜ್ಗಳ ಸೀಟ್ಗಳು ಫಿಲ್ ಆಗಿರೋದಿಲ್ಲ, ಓನ್ಲಿ ಜನರಲ್ ಮೆರಿಟ್ ಸೀಟ್ಗಳು ಮಾತ್ರ ತೊಗೊಂಡಿರ್ತಾರೆ. ಇನ್ನು ಉಳಿದಿರೋ ಸೀಟ್ಗಳು ಕೂಡ ಫಿಲ್ ಆಫ್ ಆಗಿರೋದಿಲ್ಲ, ಅದಕ್ಕೆ ಈ ರೀತಿ ಮಾರ್ಕ್ ಇರುತ್ತೆ. ಇನ್ನೊಂದು ಕೆಲವೊಂದು ಕಾಲೇಜ್ಗಳಲ್ಲಿ ಆ ಕ್ಯಾಟಗರಿ ಅದೇ ರೀತಿ ಆರ್ಡ್ ಇದಕ್ಕೆ ಸೀಟ್ಸ್ಗಳೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ 2A K 2A R ಅನ್ಬೋದು, ಅದೇ ರೀತಿ ಆ ರೀತಿ 2A ಕನ್ನಡ ಮೀಡಿಯಂ 2A ರೂರಲ್ ಅಂತ ಸೀಟ್ಗಳು ಫಿಲ್ ಅಪ್ ಆಗಿರೋದಿಲ್ಲ. ಆ ಕಡೆಯಿಂದ ಈ ರೀತಿ ಬ್ಲ್ಯಾಂಕ್ ಮಾರ್ಕ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಅನಾಲಿಸಿಸ್ ಮಾಡ್ಬೋದು. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಮತ್ತು ಎಡಿಟಿಂಗ್ ಆಪ್ಷನ್ ನಂಬಿಡ್ತಾರೆ, ನಿಮ್ಮದು ರೀಆರ್ಡರ್ ಮಾಡ್ಬೋದು, ಹಿಂದೆ ಮುಂದೆ ಮಾಡೋದಾದ್ರೂ ಮಾಡ್ಬೋದು, ಹೊಸ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಆ ರೀತಿ ನಿಮಗೆ ಜಸ್ಟ್ ಒಂದು ಐಡಿಯಾ ಬಂದೈತೆ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಈಗಲೂ ಅದಕ್ಕೆ ಒಂದು ಮಿಸ್ಟೇಕ್ ಮಾಡಬೇಡಿ. ನಿಮಗೆ ಯಾವ ಕಾಲೇಜಸ್ ಬೇಡ ಅದನ್ನು ಕಿತ್ತೆಸಿ ನಿಮ್ಗೆ ಯಾವ್ದು ಬೇಕು, ಯಾವುದೇ ಪರ್ಟಿಕ್ಯುಲರ್ ಬ್ರ್ಯಾಂಚ್ ಬೇಕು ಅದನ್ನು ಚೂಸ್ ಮಾಡಿ, ನಿಮಗೆ ಒಳ್ಳೆಯದು. ಅದು ಇನ್ ಕೇಸ್ ನೀವು ಮೆಕ್ಯಾನಿಕಲ್ ಸಿವಿಲ್ ಹೋದ್ರೂ ಕೂಡ ನೀವು IT ಬ್ರ್ಯಾಂಚ್ಗೆ ಬರ್ಬೋದು, ತೊಂದರೆ ಏನಿಲ್ಲ ಅಂತ ಹೇಳ್ತಾ ಇದ್ದೆ. ಇಷ್ಟ ಹೇಳ್ಬಿಡ್ತೇನೆ, ನಿಮಗೆ ಯಾವ ಕೋರ್ಸ್ ಇಷ್ಟ, ಯಾವ ಬ್ರ್ಯಾಂಚ್ ಇಷ್ಟ, ಯಾವ ಕಾಲೇಜಸ್ ಅಂತ ನೀಟಾಗಿ ಚೂಸ್ ಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸನ್ ಮಾಡಿ ಚೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.